ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಈಗ ಬೆಳಗ್ಗೆ 6:30 ಆಗೈತಿ ನನ್ನ ಬೆಳಗಿನ ಕೆಲಸ ಶುರು ಆಗೋದು ಬಿಸಿನೀರಿಂದ ಈಗ ಕುಡಿಯೋದಕ್ಕೆ ನಾನು ಒಂದು ಗ್ಲಾಸಷ್ಟು ಬಿಸಿನೀರು ಕಾಯಿಸ್ಕೊಳ್ಳತ್ತೀನಿ ನಾನು ಅಂತ ಅಲ್ಲ ನಮ್ಮ ಮನೆಯಲ್ಲಿ ಎಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿದ ಮೇಲೆ ಎಲ್ಲರೂ ಒಂದೊಂದು ಗ್ಲಾಸ್ ಬಿಸಿನೀರು ಕುಡಿತೀವಿ ನಾವು ಅದೊಂದು ಒಳ್ಳೆ ಅಭ್ಯಾಸ ಸೋ ಈಗ ನೆಕ್ಸ್ಟ್ ನಾನು ನೀರು ಕುಡಿದ ತಕ್ಷಣ ಮಾಡೋ ಕೆಲಸ ಬಾಗಿಲು ತೊಳಿತೀನಿ ಬಾಗಿಲು ತೊಳೆದಾದ ಮೇಲೆ ಈಗ ಹೊಸ್ತಿಲಿಗೆ ಕುಂಕುಮ ಹಚ್ತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ಬೇಗ ಎದ್ರೇನೆ ಇದೆಲ್ಲ ಕೆಲಸ ಇಲ್ಲ ಅಂದ್ರೆ ಒಂಚೂರು ನಿದ್ದೆ ಬರ್ತಾ ಇದೆ ಆಗಲ್ಲ ಅಂದ್ಬಿಟ್ರೆ ಎಲ್ಲ ಲೇಟ್ ಆಗಿಬಿಡುತ್ತೆ ಸ್ವಲ್ಪ ಈಗ ಆನ್ಲೈನ್ ಕ್ಲಾಸ್ ಇರೋದ್ರಿಂದ ಸ್ವಲ್ಪ 6:30 ಹೇಳ್ತೀನಿ ಇಲ್ಲ ಅಂದ್ರೆ ನಾನು ನಾರ್ಮಲ್ ಆಗಿ 5:30 ಆ ತರ ಎದ್ದಿರ್ತೀನಿ ನಾನು ಕೈಯಲ್ಲಿ ಕ್ಯಾಮೆರಾ ಇದ್ದಿದ್ರಿಂದ ಸ್ವಲ್ಪ ರಂಗೋಲಿ ಹಾಕಬೇಕಾದ್ರೆ ಆ ಕಡೆ ಈ ಕಡೆ ಆಗ್ತಾ ಇತ್ತು ನನಗೆ ಒಂದು ಎಳೆ ರಂಗೋಲಿಗಿಂತ ಈ ತರ ಡಬಲ್ ಎಳೆ ರಂಗೋಲಿನೇ ತುಂಬಾ ಇಷ್ಟ ಜೊತೆಗೆ ಈಜಿ ಅನ್ಬೋದು ನಾವು ಚಿಕ್ಕ ಡಿಸೈನ್ ಹಾಕಿದ್ರೂ ಕೂಡ ಒಂದ ತರ ದೊಡ್ಡದು ಅನ್ಸುತ್ತೆ ಯಾವಾಗಲೂ ನಾನು ಇದೇ ತರಾನೇ ಡಬಲ್ ಎಳೆಯಲ್ಲೇ ರಂಗೋಲಿ ಹಾಕೋದು ಹೆಚ್ಚಾಗಿ ಅದಾದಮೇಲೆ ಕಸ ಗುಡಿಸೋದು ಹೆಚ್ಚಾಗಿ ನನ್ನ ಅಡುಗೆ ಮನೆಯಲ್ಲೇ ಕಸ ಜಾಸ್ತಿ ಇರುತ್ತೆ ಯಾಕಂದರೆ ಬೆಳ್ಳುಳ್ಳಿ ಸಿಪ್ಪೆ ಅದು ಇದು ಕೆಳಗೆ ಬಿದ್ದೇ ಬಿದ್ದಿರುತ್ತೆ ಸಂಜೆವರೆಗೂ ಒಂದು 4 ಸಾರಿ ಅಂತೂ ಆಗೇ ಆಗಿರುತ್ತೆ ಬರೀ ಅಡುಗೆ ಮನೆಯಷ್ಟೇ ಗುಡಿಸ್ತಾ ಇರ್ತೀನಿ ಮಧ್ಯ ಮಧ್ಯ ಹೆಚ್ಚಾಗಿ ಚಿಕ್ಕವನೇ ತುಂಬ ಗಲೀಜು ಮಾಡೋದು ಮನೆ ಬಿಟ್ಟರೆ ಇನ್ಯಾರ್ದು ಆ ಥರ ಎಲ್ಲ ಯಾರೂ ಮಾಡಲ್ಲ ದೊಡ್ಡವನಂತೂ ಅವ್ನ ಪಾಡಿಗೆ ಅವನು ಓದೋದ್ರಲ್ಲಿ ಬಿಸಿ ಇರ್ತಾನೆ ಚಿಕ್ಕವನ್ ಮಾತ್ರ ಏನಾದರೂ ಚಾಕ್ಲೇಟ್ ತಿನ್ನೋದು ಏನಾದರೂ ತಿಂದಿರೋದೆಲ್ಲ ಕೆಳಗೆ ಹಾಕೋದು ಬರೀ ಇದರಲ್ಲೇ ಇರ್ತಾನೆ ಅವ್ನು ಯಾವಾಗಲೂ ಅವ್ನು ಏನಾದರೂ ತಿಂದು ಚೆಲ್ಲಿದ್ರೆ ನಾನು ಅವಾಗಿಂದ ಅವಾಗಲೇ ಕಸ ಗುಡಿಸ್ಬಿಡ್ತೀನಿ ಸುಮ್ಮನೆ ಡಬಲ್ ಕೆಲಸ ಆಗಿಬಿಡುತ್ತೆ ಅಲ್ಲಿ ಇಲ್ಲಿ ಹರಡ್ಬಿಡುತ್ತೆ ಅಂತ ಅಲ್ಲಿಂದಲೇ ಗುಡಿಸ್ತಾ ಇರ್ತೀನಿ ಯಾವಾಗಲೂ ಸೊ ಈಗ ಮಾರ್ನಿಂಗ್ ಕೆಲಸ ಎಲ್ಲ ಮುಗೀತು ಈಗ ಉಳಿದಿರೋದಂದರೆ ನಾಷ್ಟದ ಕೆಲಸ ನಾಷ್ಟಕ್ಕೆ ನಾನು ಮಸಾಲೆ ದೋಸೆ ಮಾಡಬೇಕು ಅಂತ ಅಂದ್ಕೊಂಡೇನಿ ಮಸಾಲೆ ದೋಸೆಗೆ ನಾನು ಆಲ್ರೆಡಿ ಈಗ ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡಿಟ್ಟೇನಿ ಕೆಲಸ ಶುರು ಮಾಡೋಕ್ಕಿಂತ ಮುಂಚೆನೇ ನಾನು ಆಲೂಗಡ್ಡೆ ಕುದಿಯಾಕಿಟ್ಬಿಟ್ಟಿರ್ತೀನಿ ಯಾಕಂದ್ರೆ ಡೈರೆಕ್ಟಾಗಿ ನಾಷ್ಟಕ್ಕನ್ನು ನಾನು ಆಲೂಗಡ್ಡೆ ಕುದಿಯಾಕಿಡ್ತೇನೆ ಅಂದರೆ ಭಾಳ ಟೈಮ್ ಹಿಡ್ಬಿಡ್ತೈತಿ ಸೊ ಹಾಗಾಗಿ ಈಗ ಫಸ್ಟನ್ನು ನಾನು ಆಲೂಗಡ್ಡೆ ಕುದಿಸಿಟ್ಟಿದ್ವಿ ಸೊ ಹಾಗಾಗಿ ಪಲ್ಯ ಮಾಡೋಕ್ಕೆ ಭಾಳ ಏನು ಟೈಮ್ ಬೇಕಾಗಲಿಲ್ಲ ಈಗ ಮಾಡಬೇಕಾಗಿರೋದು ಕೆಂಪು ಚಟ್ನಿ ನಮ್ಮ ಮನೆಯಾಗ ಭಾಳ ಇಷ್ಟಪಡ್ತಾರೆ ಕೆಂಪು ಚಟ್ನಿ ಯಾಕಂದ್ರೆ ಅಷ್ಟೆಲ್ಲ ಮಾಡಿರ್ತೇನೆ ನಾನು ಆಲೂಗಡ್ಡೆ ಪಲ್ಯ ಚಟ್ನಿ ಕೆಂಪು ಚಟ್ನಿ ಒಂದು ಇದ್ಬಿಟ್ರಂತೂ ಪರ್ಫೆಕ್ಟ್ ಅಂತ ಹೇಳ್ತಾರೆ ಮಿಸ್ ಮಾಡಬೇಡ ಮಾಡು ಅಂತ ಹಸ್ಬೆಂಡ್ ಹೇಳ್ತಾರೆ ಸೊ ಹಾಗಾಗಿ ಮಿಸ್ ಮಾಡಿದೆ ನಾನು ಕೆಂಪು ಚಟ್ನಿ ಮಾಡಿರ್ತೀನಿ ಭಾಳ ಟೈಮ್ನು ಏನು ಬೇಕಾಗೋದಿಲ್ಲ ದೋಸೆ ಇಡ್ಲಿ ಇದ್ದಾಗ ಏನು ಟೆನ್ಷನ್ ಇರೋದಿಲ್ಲ ಕೆಲವೊಂದು ಸಾರಿ ಮಧ್ಯಾಹ್ನಕ್ಕೂ ಕಂಟಿನ್ಯೂ ಆಗಿಬಿಡ್ತೈತಿ ಮನೆಗೆಲ್ಲ ಇಷ್ಟಪಡೋದ್ರಿಂದ ನಾನು ಅದನ್ನು ಮಧ್ಯಾಹ್ನನೂ ಕಂಟಿನ್ಯೂ ಮಾಡಿರ್ತೀನಿ ಮಸಾಲೆ ದೋಸೆ ಮಾಡೋಕ್ಕೆ ನಾನು 1.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿರ್ತೀನಿ ನೀವು ಯಾವ ಅಕ್ಕಿ ಆದರೂ ಯೂಸ್ ಮಾಡ್ಬೋದು 1 ಗ್ಲಾಸು ಅವಲಕ್ಕಿ 1 ಗ್ಲಾಸು ಉದ್ದಿನಬೇಳೆ 1 ಚಮಚ ಮೆಂತ್ಯ ಹಂಗೆ 1/4 ಗ್ಲಾಸಷ್ಟು ನಾನು ಕಡಲೆಬೇಳೆ ತೊಗೊಂಡಿರ್ತೀನಿ ಇದು ಪರ್ಫೆಕ್ಟ್ ಮೆಜರ್ಮೆಂಟು ನಾನು ಪರ್ಫೆಕ್ಟಾಗಿ ಬರ್ತಾವೆ ಮಸಾಲೆ ದೋಸೆ ಮಕ್ಕಳಿಗಂತೂ ಭಾಳ ಇಷ್ಟ ನಾನು ಒಂದೊಂದು ಸಾರಿ ಹಿಟ್ಟು ಉಳಿದ್ರೆ ಹಂಗೆ ಇಟ್ಟಿರ್ತೀನಿ ಮಕ್ಕಳಿಗೆ ಯಾವಾಗಾದರೂ ಬೇಕಾದರೆ ಮಾಡಿಕೊಟ್ಟಿರ್ತೀನಿ ಗ್ರೈಂಡರ್ ಒಳಗೆ ಮಾಡೋದ್ರಿಂದ ಅಂತೂ ಇನ್ನೂ ಒಂಥರ ಘಮ್ ಅಂತ ಹೇಳಿ ಅಂತಿರ್ತಾವೆ ಮಸಾಲೆ ದೋಸೆ ಸೊ ಸ್ನೇಹಿತರೆ ಬರ್ರಿ ಈಗ ನಾನು ಕೆಂಪು ಚಟ್ನಿ ಯಾವ ರೀತಿ ಮಾಡ್ತೇನೆ ಅಂತ ತೋರಿಸ್ಕೊಡ್ತೇನೆ ನಿಮಗೆಲ್ಲ ಇಷ್ಟ ಆಗ್ತೈತಿ ಅಂತ ಅನ್ಕೋತೀನಿ ಬರ್ರಿ ಈಗ ಕೆಂಪು ಚಟ್ನಿ ಮಾಡೋಕ್ಕೆ ನಾನು 3 ಮೀಡಿಯಂ ಸೈಜ್ ಈರುಳ್ಳಿನ ಉದ್ದುದಕ್ಕೆ ಹೆಂಚ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾನೀಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಈಗ ನಾನು ಮಿಕ್ಸಿ ಜಾರ್ಗೆ ಒಂದು 6 ಎಸಳಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ 2 ಚಮಚದಷ್ಟು ಹುರಿಗಡಲೆ ಒಂದು 5 ಚಮಚದಷ್ಟು ಕಾಯಿತುರಿ ಹಾಗೆ 8 ರಿಂದ 10 ಬ್ಯಾಡಗಿ ಮೆಣಸಿನಕಾಯಿನ ನಾನು ನೀರಲ್ಲಿ ನೆನೆಸಿಟ್ಟಿದ್ದೆ ಬಿಸಿನೀರಲ್ಲಿ ಒಂದು 10-15 ನಿಮಿಷ ಬೇಗ ನೆನೆಯುತ್ತೆ ಅಂತ ಅದಾದಮೇಲೆ ಸ್ವಲ್ಪ ಕರಿಬೇವು ಎಸಳು ಹಾಗೆ ಕಲ್ಲುಪ್ಪು ಹಾಕ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಈ ಥರ ಕಲರ್ ಬರೋವರೆಗೂ ನಾನು ಈರುಳ್ಳಿನ ಹುರ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಈಗ ನಾನು ಎಣ್ಣೆಯಲ್ಲಿ ಹುರ್ಕೊಂಡಿರೋ ಈರುಳ್ಳಿ ಜೊತೆಗೆ ಸ್ವಲ್ಪ ಹುಣಸೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ತುಂಬ ನೀರು ಥರ ಆಗಿಬಿಡುತ್ತೆ ನೋಡಿ ಈ ಥರ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಫೈನಲ್ಲಾಗಿ ಈ ಥರ ಬಂದಿದೆ ಕೆಂಪು ಚಟ್ನಿ ಘಮ್ ಅಂತ ಇದೆ ಈಗ ಬಿಸಿ ಬಿಸಿ ದೋಸೆ ರೆಡಿಯಾಗಿದೆ ನಾನೀಗ ಕೆಂಪು ಚಟ್ನಿ ಹಚ್ಕೊಳ್ತಾ ಇದ್ದೀನಿ ನೋಡಿ ಅದು ದೋಸೆಗೆ ನಾವು ಹಚ್ಚಿದ ತಕ್ಷಣವೇ ಒಂಥರ ಮಸಾಲೆ ದೋಸೆ ಫ್ಲೇವರ್ ಬರೋಕ್ಕೆ ಶುರು ಆಗುತ್ತೆ ಈಗ ಬಿಸಿ ಬಿಸಿಯಾಗಿರೋ ಮಸಾಲೆ ದೋಸೆ ರೆಡಿ ಆಯಿತು ಎಲ್ಲರೂ ಕಾಯ್ತಾ ಇದ್ದಾರೆ ತಿಂಡಿಗೋಸ್ಕರ ನಮ್ಮ ಮನೆಯಲ್ಲಿ 8-8:30 ತಿಂಡಿ ಆಗಿರಬೇಕು ಹಾಗೆ ನಾನು ಬುಕ್ ಮಾಡಿದ್ದೆ ಅಮೆಝಾನಲ್ಲಿ ಗಾಲಾ ಮಾಪ್ ಬಕೆಟ್ಟು ಇದು ನಿನ್ನೆ ಸಂಜೆ ವಿಡಿಯೋ ಕ್ಲಿಪ್ಪು ನಿನ್ನೆ ಸಂಜೆ 5:30 ಬಂತು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಬಟ್ ಆಗಿರಲಿಲ್ಲ ತೊಗೊಂಡ್ರಾಯ್ತು ಅಂತ ಬಟ್ ನೆಲ ಒರೆಸೋಕ್ಕೆ ಬೇಕೇ ಬೇಕಾಗಿತ್ತು ಹಾಗಾಗಿ ನಿನ್ನೆ ಬಂತು
ನಾನಿದಕ್ಕೆ 1250 ಕೊಟ್ಟಿದ್ದೀನಿ. ನಾನು ತುಂಬ ಕಾಸ್ಟ್ಲಿದು ಇತ್ತು, ಬಟ್ ಅಷ್ಟೊಂದು ಕಾಸ್ಟ್ಲಿದೇನು ಬೇಡ ಅಂತ ನಾನು ಮೀಡಿಯಮ್ ಆಗಿರೋದು ತೊಗೊಂಡೆ. ಇದಕ್ಕಿಂತ ಕಮ್ಮಿದು ಇತ್ತು, ಬಟ್ ಇದೇ ಇಷ್ಟ ಆಯಿತು ನನಗೆ, ಹಾಗಾಗಿ ತೊಗೊಂಡೆ. ನಾನು ಮಿಸ್ ಮಾಡಿದೆ, ಡೈಲಿನೆಲ್ಲ ಒರೆಸೇ ಒರೆಸ್ತೀನಿ. ಒಂದು ದಿವಸ ಒರೆಸಲಿಲ್ಲ ಅಂದ್ರೂ ಒಂಥರ ಅನಿಸುತ್ತೆ, ಯಾಕಂದರೆ ಚಿಕ್ಕವನು ಜ್ಯೂಸ್ ಕುಡಿದು ಅಥವಾ ಏನೋ ಊಟ ಮಾಡಬೇಕಾದ್ರೆ ಚೆಲ್ಲಿರ್ತಾನೆ. ಸೊ ಒರೆಸಲಿಲ್ಲ ಅಂದರೆ ನನಗೆ ಏನೋ ಒಂಥರ ಕಂಫರ್ಟೇಬಲ್ ಅನಿಸ್ತಿರಲ್ಲ. ಸೊ ಹಾಗಾಗಿ ಹೆಂಗೂ ನಾನು ಡೈಲಿನೆಲ್ಲ ಒರೆಸೇ ಒರೆಸ್ತೀನಿ, ಬೇಕು ಅಂಥೇಳಿ ನಾನು ತರಿಸ್ಕೊಂಡೆ ಇದನ್ನು. ನೋಡಿ, ಈ ಥರ ಸ್ಟಿಕ್ಕನ್ನು ಅಲ್ಲಿ ನೀರಲ್ಲಿ ಅದ್ದಬೇಕು, ನೀರಲ್ಲಿ ಅದ್ದಿ ತಿರುಗಿಸಿ ಇಲ್ಲಿ ನೀರನ್ನು ಹಿಂಡ್ಕೊಳ್ಳೋದು ಸೈಡ್. ನಾನು ಗಾಲ ಕಂಪ್ನಿದೆ ಯಾಕೆ ತರಿಸ್ಕೊಂಡೆ ಅಂದರೆ, ಬಕೆಟ್ ಏನಾದರೂ ಹಾಳಾದರೆ ಅಥವಾ ಸ್ಟಿಕ್ ಏನಾದರೂ ಹಾಳಾದರೆ ಗಾಲ ಕಂಪ್ನಿದೆ ತರಿಸ್ಕೋಬೋದು ಅಂತ ತರಿಸ್ಕೊಂಡೆ. ಭಾಳ ದಿವಸದಿಂದ ಅಂದ್ಕೊಳತಿದ್ನಿ ನೆಲ ಒರೆಸೋ ಬಕೆಟ್ ಬೇಕಪ್ಪ ಅಂಥೇಳಿ, ಯಾಕಂದರೆ ನಾನು 2 ವರ್ಷ ಯೂಸ್ ಮಾಡಿದ್ನಿ. 999 ಒಂದು ಬಿಗ್ ಬಜಾರ್ ಒಳಗೆ ತೊಗೊಂಡಿದ್ನಿ, ಬಟ್ ಏನಾಯ್ತಂದ್ರೆ ಅದು ಸ್ಟಿಕ್ ಹಾಳಾಯಿತು. ಬಟ್ ಬೇರೆ ಕಂಪ್ನಿ ಸ್ಟಿಕ್ ತೊಗೊಂಡು ಅದರೊಳಗೆ ಯೂಸ್ ಮಾಡೋಕೆ ಹೋದ್ರೆ ಸೈಜ್ ಸಾಕಾಗಲಿಲ್ಲ. ಸೊ ನಾರ್ಮಲ್ ಆಗಿರೋದೊಂದು ಸ್ಟಿಕ್ ಯೂಸ್ ಮಾಡತ್ತಿದ್ನಿ ನಾನು. ಬಟ್ ಏನಾಗ್ತಿದ್ದಂದರೆ ನಾನು ಬೆಳಗ್ಗೆ ಬೆಳಗ್ಗೆ ಕೆಲಸ ಮಾಡೋ ಟೈಮ್ದಾಗ ಒಂದೊಂದು ಸಾರಿ ನೆಲ ಒರ್ಸೋಕೆ ಆಗೋದಿಲ್ಲ. ಅವಾಗ ನಾನು ಸ್ನಾನ ಮಾಡ್ಕೊಂಡು ಬಂದು ಮಧ್ಯಾಹ್ನ ಫ್ರೀದಾಗ ನೆಲ ಒರೆಸ್ಕೊತಿದ್ನಿ. ಈ ಥರ ಮಾಪ್ ಬಕೆಟ್ ಆದ್ರೆ ಆ ಥರ ನಾವು ನೆಲ ಒರೆಸ್ಕೋಬೋದು. ಬಟ್ ನಾರ್ಮಲ್ ಸ್ಟಿಕ್ ಆದರೆ ಏನಾಗ್ತೈತಿ, ನಾವು ಫಿನಾಯ್ಲ್ ಒಳಗೆ ಕೈ ಎದ್ದು ಅದು ಮಾಡಬೇಕಂದ್ರೆ ಸ್ನಾನ ಮಾಡೋಕ್ಕಿಂತ ಮುಂಚೆನೆ ಮಾಡಬೇಕು. ನಮ್ಮ ಮನೇನೂ ದೊಡ್ಡದಾಗ್ತೈತಿ, ಸೊ ಹಾಗಾಗಿ ನಂಗೆ ಮಾಪ್ ಬಕೆಟ್ ಬೇಕೇ ಬೇಕಾಗಿತ್ತು. ಸೊ ಭಾಳ ದಿವಸದಿಂದ ಅಂದ್ಕೊಂಡಿದ್ದು ನಿನ್ನೆ ಬಂತು, ಬುಕ್ ಮಾಡಿದ್ನಿ ಅಮೆಝಾನ್ ಒಳಗೆ, ನಿನ್ನೆ ಸಂಜೆ ಬಂತು, ಇವತ್ತು ಬೆಳಿಗ್ಗೆ ಯೂಸ್ ಮಾಡಿದ್ನಿ. ಒಂಥರ ಖುಷಿ ಅನ್ನಿಸ್ತು, ಯಾಕಂದ್ರೆ ಬೇಗ ಬೇಗ ಕೆಲಸನೂ ಆಯಿತು. ಅದ್ರ ಜೊತೆ ಇನ್ನೇನಪ್ಪ ಅಂದ್ರೆ ನೋಡಿರಿ, ನಿಮ್ಗೆ ಫಿಶ್ ಟ್ಯಾಂಕ್ ಕಾಣಿಸ್ತಾ ಇರ್ಬೋದು, ನಾನು ಟಿ ವಿ ಹತ್ರ ಇಟ್ಟಿದ್ದೆ ಇದನ್ನು ಫಿಶ್ ಟ್ಯಾಂಕು. ಸೊ ಈ ಕಡೆ ಇಟ್ಟರೆ ಒಂಥರ ಚೆಂದ ಅನಿಸ್ತೈತಿ, ಇಲ್ಲೇ ಸೋಫಾದ ಪಕ್ಕನ ಅಂಥೇಳಿ ಜಾಗ ಚೇಂಜ್ ಮಾಡಿದ್ದೀನಿ. ಆದರೆ ಸೋಫಾ ಮಾತ್ರ ಇವನು ಮುಂದೆ ತೊಗೊಂಡು ಕೂತ್ಕೊಂಡು ಬೆಳಗ್ಗೆ ಬೆಳಗ್ಗೆ ಚಿಂತು ಕೇಳೋದು ಅದೊಂದೇ, ಕ್ಲಾಸ್ ಐತಿ ಇವತ್ತು, ಕ್ಲಾಸ್ ಐತಿ ಇವತ್ತು ಅದೊಂದೇ ಚಿಂತೆ ಅವನಿಗೆ. ಸೊ ಕ್ಲಾಸು ಮುಗೀತು, ಇನ್ನು ನಾನು ಅಡುಗೆ ಮಾಡಬೇಕು. ಅಡುಗೆ ಮಾಡೋಕ್ಕೆ ನಾನು ಬೆಳಗ್ಗೆ ಬೆಳಗ್ಗೆನ ಸೊಪ್ಪು ಪಲ್ಯ ಮಾಡಿಟ್ಟೇನಿ, ದಂಡ್ ಸೊಪ್ಪಿನ ಪಲ್ಯ. ಈಗ ರೊಟ್ಟಿ ಮಾಡಬೇಕು, ಇನ್ನೂ ಸ್ವಲ್ಪ ಅಡುಗೆ ಕೆಲಸ ಬಾಕಿ ಐತಿ. ಅಡುಗೆ ಕೆಲಸ ಮುಗಿಸ್ಕೊಂಡು ಅದಾದಮೇಲೆ ನಿಮ್ಮ ಜೊತೆ ನಾನು ಸಿಗ್ತೇನೆ ಮತ್ತೆ. ಸೊ ಜಸ್ಟ್ ಎಲ್ರದ್ದು ಊಟ ಆಯ್ತು ನೋಡಿರಿ. ಊಟ ಆಯ್ತಂದ್ರೆ ಅರ್ಧ ಕೆಲಸ ಆದಂಗನ, ಅರ್ಧ ಏನು ಪೂರ್ತಿನ ಆದಂಗೆ, ಯಾಕಂದರೆ ಊಟ ಆದಮೇಲೆ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿಬಿಟ್ಟಿರ್ತೇನೆ. ಅಲ್ಲಿವರೆಗೂ ನನಗೆ ಕೆಲಸ ಮುಗ್ದೆ ತನಿಸೋದೇ ಇಲ್ಲ. ನಮ್ಮ ಮನೆಯವ್ರ ಆಫೀಸ್ ಬೇರೆ ಸ್ವಲ್ಪ ಮಧ್ಯಾಹ್ನದ ಮೇಲೆ ಇರ್ತೈತಿ. ಸೊ ಬೇಗ 12-1 ಗಂಟೆಗೆ ಇದ್ಬಿಟ್ರೆ ಊಟನೂ ಅವಾಗ ಆಗಿಬಿಡ್ತೈತಿ. ಸೊ ಲೇಟ್ ಐತೆ ಅಂದಮೇಲೆ ಊಟನೂ ಲೇಟ್ ಆಗ್ತೈತಿ, ಕೆಲಸನೂ ಲೇಟ್ ಆಗಿಬಿಡ್ತಾವೆ. ಸೊ ಜಸ್ಟ್ ಫ್ರೀ ಆಗಿದ್ದೀನಿ. ಬೆಳಿಗ್ಗೆಯಿಂದ ಏನಾದರೂ ಆನ್ಲೈನ್ ಕ್ಲಾಸು ಅಡುಗೆ ಅದು ಇದು ಅಂತ ಮುಗಿಯೋದೇ ಇಲ್ಲ ಆನ್ಲೈನ್ ಕ್ಲಾಸ್ ಇದ್ದಾಗ. ಸೊ ಕೆಲಸ ಮುಗೀತು, ನಾನೀಗ ಸ್ವಲ್ಪ ಮೇಲ್ಗಡೆ ಫ್ಲೋರ್ ಒಳಗೆ ಒಂದು ಸ್ವಲ್ಪ ಕೆಲಸ ಇದ್ದು ಸಣ್ಣ ಪುಟ್ಟ. ನನಗೆ ಕೆಳಗಡೆ ಹಾಂ ಬಾ, ಕೆಳಗಡೆ ಬೆಡ್ರೂಮ್ ಒಳಗೆ ನನಗೆ ಡ್ರೆಸ್ಸಿಂಗ್ ಟೇಬಲ್ ಸ್ವಲ್ಪ ಸಣ್ಣದ್ ಬಂದತ್ತಿ. ಬಟ್ ಇಲ್ಲಿ ಯಾರೂ ಯೂಸ್ ಮಾಡೋದಿಲ್ಲ ಡ್ರೆಸ್ಸಿಂಗ್ ಟೇಬಲ್ ಮೇಲಿನ ಬೆಡ್ರೂಮ್ದಾಗ, ಅಲ್ಲಿ ದೊಡ್ಡದ್ ಬಂದತ್ತಿ. ನಾನು ಅದ ಅನ್ಕೋತಿರ್ತೇನೆ, ಇದೇ ಡ್ರೆಸ್ಸಿಂಗ್ ಟೇಬಲ್ ಸ್ವಲ್ಪ ಕೆಳಗೆ ಬಂದಿದ್ರೆ ಇನ್ನೂ ಆಯಿತು, ಇನ್ನೂ ಎಕ್ಸ್ಟ್ರಾ ನಾನು ಇನ್ನೂ ಎಕ್ಸ್ಟ್ರಾ ಏನಾದರೂ ಇಟ್ಕೋಬೋದಾಗಿತ್ತಲ್ಲಪ್ಪ ಅಂತ ಅನಿಸ್ತಿರ್ತೈತಿ. ಡ್ರೆಸ್ಸಿಂಗ್ ಟೇಬಲ್ ಎಷ್ಟು ದೊಡ್ಡದಾಗಿದ್ರೂ ಕಮ್ಮಿನ ಅಂತ ಹೇಳ್ಬೋದು, ಯಾಕಂದ್ರೆ ಒಂದೊಂದು ಆ್ಯಡ್ ಆಗ್ತಾ ಇರ್ತಾವೆ, ಏನಾದರೂ ತರ್ತಿರ್ತೇವೆ ಇಡ್ತಿರ್ತೇವೆ, ಸೊ ಹಂಗೆ ಇದ್ದೇ ಇರ್ತಾವೆ. ಸೊ ಹಂಗಾಗಿ ಸಣ್ಣದ ಅನಿಸ್ತಿರ್ತೈತಿ. ಸೊ ಇದು ಒಂದು ಸ್ವಲ್ಪ ದೊಡ್ಡದು ಬಂದತ್ತೆ. ಇದು ಕೆಳಗಡೆ ಡ್ರೆಸ್ಸಿಂಗ್ ಟೇಬಲ್ ಒಂಚೂರು ಕಮ್ಮಿ ಅನಿಸ್ತದೆ, ಸ್ವಲ್ಪ ಇಷ್ಟು ಒಂಚೂರು ಕಮ್ಮಿ ಬಂದತ್ತೆ. ಅದು ಇಲ್ಲಿ ಯಾರೂ ಯೂಸ್ ಮಾಡೋದಿಲ್ಲ, ಸ್ವಲ್ಪ ದೊಡ್ಡದಾಗಿ ಬಂದತ್ತಿ. ರೇರ್ ಆಗಿ ಯೂಸ್ ಮಾಡೋ ಬ್ಯಾಂಗಲ್ಸು ಅದು ಇಟ್ಟೇನಿಲ್ಲ ಅಷ್ಟು, ಅದು ಬಿಟ್ಟರೆ ಇನ್ನೇನು ಇಡೋಕ್ಕಾಗಿಲ್ಲ. ಅಲ್ಲಿ ಕೆಳಗಡೆ ನಂಗೆ ಎಕ್ಸ್ಟ್ರಾ ಪ್ಲೇಸ್ ಬೇಕನ್ನಿಸ್ತೈತಿ, ಚಿಕ್ಕದು ಬಂದೈತೆ ಸ್ವಲ್ಪ. ಈಗ ಏನು ಮಾಡ್ಬೇಕು ಅಂದ್ಕೊಂಡಿನಂದ್ರೆ, ಹೆಂಗೂ ಇದು ಖಾಲಿ ಐತಿ. ಚಿಂಟೂನ ಎಕ್ಸ್ಟ್ರಾ ಬುಕ್ಸ್ ಎಲ್ಲ ಟೇಬಲ್ ಮೇಲೆ ಭಾಳ ಆಗಿಬಿಟ್ಟಾವು, ಅಲ್ಲಿಬ್ರಿಗೂ ಓದ್ಕೊಳ್ಳೋಕ್ಕೂ ಜಾಗ ಇಲ್ಲ, ಆ ಥರ ತುಂಬಿಬಿಟ್ಟಾವು ಸ್ಟಡಿ ಟೇಬಲ್ ಒಳಗೆ. ಇವ್ನು ಚಿಕ್ಕವನಂತೂ ಅಷ್ಟೊಂದೇನು ಕ್ಲಾಸ್ ಡೈಲಿ ಬೇಕಾಗೋದಿಲ್ಲ ಕ್ಲಾಸ್ಗೆ, ಆದರೂ ಕೂಡ ಅವು ತುಂಬಿದಂಗೆ ಆಗಿಬಿಟ್ಟೈತೆ, ಅಲ್ಲಿ ಬರೆಯೋಕ್ಕೂ ಜಾಗ ಇಲ್ಲ, ಆ ಥರ ಆಗಿಬಿಟ್ಟತಿ. ಸೊ ಹಾಗಾಗಿ ಇಲ್ಲಿರೋ ಎಕ್ಸ್ಟ್ರಾ ಬುಕ್ಸ್ನ ತೆಗೆದು ಡ್ರೆಸ್ಸಿಂಗ್ ಟೇಬಲ್ ಒಳಗೆ ಇಡಬೇಕಂತ ಅಂದ್ಕೊಂಡೇನಿ. ಯಾಕಂದ್ರೆ ಸುಮ್ಮನೆ ಅಲ್ಲಿ ಜಾಗನೂ ವೇಸ್ಟ್ ಆಗತ್ತೈತಿ ಡ್ರೆಸ್ಸಿಂಗ್ ಟೇಬಲ್ ಒಳಗೆ. ಇಲ್ಲಿ ಸ್ಟಡಿ ಮಾಡೋವಾಗ ಸ್ವಲ್ಪ ಇವ್ರಿಗೆ ಬರೆಯೋಕ್ಕೂ ಜಾಗ ಆಗ್ತಿರೋದಿಲ್ಲ, ನಾನು ಇಲ್ಲಿ ಓದ್ಸಕ್ಕೆ ಕೂತ್ಕೊಂಡಾಗ ನನಗೂ ಏನಾದರೂ ಬರ್ಸೋನಪ್ಪ ಅಂದರೆ ಇಲ್ಲಿ ಎಕ್ಸ್ಟ್ರಾ ಒಂದು ಬುಕ್ ಇಡೋಕ್ಕೂ ಜಾಗ ಆಗ್ತಿರೋದಿಲ್ಲ, ಅಷ್ಟು ತುಂಬಿರ್ತೈತಿ. ಈಗ ಆಲ್ರೆಡಿ ನೋಡಿ ಇಷ್ಟು ಕೊಂಡು ಐತಿಲ್ಲೇ, ಇಬ್ಬರು ಒಂದೊಂದು ಜಾಗ ಲ್ಯಾಪ್ಟಾಪ್ ಇಟ್ಟರು, ಇಲ್ಲಿ ಏನಾದರೂ ಬರಿಬೇಕಂದ್ರೆ ಇಷ್ಟೇ ಜಾಗ, ಆ ಕಡೆ ಅವನು ಓದ್ತಿರ್ತಾನು. ಸೊ ಸಂಜೆ ಓದಿಸ್ಬೇಕಾದ್ರೆ ನನಗೊಂಥರ ಅಷ್ಟು ಕಂಫರ್ಟೇಬಲ್ ಅನಿಸ್ತಿರೋದಿಲ್ಲ. ಹಂಗೆ ಅದ್ರ ಜೊತೆ ಭಾಳ ಜನ ಕೇಳ್ತಿರ್ತೀರಿ ನಿಮ್ಮ ಸ್ಟಿಚಿಂಗ್ ಮಷಿನ್ ಬಗ್ಗೆ ಹೇಳ್ರಿ ಅಂಥೇಳಿ. ನಂದು ಸಿಂಗಲ್ ಸ್ಟಿಚಿಂಗ್ ಮಷೀನು, ಅದನ್ನು ತೊಗೊಂಡು ನಾನು 10 ಇಯರ್ಸ್ ಆಯಿತು. ನಾನು ತೊಗೊಂಡಾಗ 7,000 ಅಥವಾ 7,500 ಇರ್ಬೋದು. ಇದನ್ನು ನಾನು ಆಲ್ರೆಡಿ ಹಿಂದಿನ ವ್ಲಾಗ್ ಒಳಗೆ ಹೇಳಿದ್ನಿ, ಬಟ್
ಹೊಸಬ್ರು ನೋಡ್ತಿರ್ತಾರಲ್ಲ ಅವ್ರು ಕೇಳ್ತಿರ್ತಾರೋ ಎಷ್ಟು ಕೊಟ್ರಿ ಅಂಥೇಳಿ. ನಿಜವಾಗ್ಲೂ ಸೂಪರ್ ಆಗಿ ಬಂದೈತೆ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಬೇರೆ ಮಷಿನ್ ತೊಗೊಂಡ್ರೆ ಏನಾಗ್ತೈತಿ, ಡೈಲಿ ಆಯಿಲ್ ಹಾಕ್ಬೇಕಾಗ್ತಿರ್ತೈತಿ, ಇಲ್ಲಾಂದ್ರೆ ತುಕ್ಕ ಹಿಡಿಯೋ ಚಾನ್ಸಸ್ ಇರ್ತೈತೆ. ನಾವು ಬೇರೆ ಹಿಂಗೆ ತುಳಿಯೋ ಮಷಿನ್ಗೆಲ್ಲ ನಾವು ಯೂಸ್ ಮಾಡಲಿಲ್ಲ ಅಂದರೂ ಅಲ್ಲಿ ಆಯಿಲ್ ಹಾಕಲೇಬೇಕು, ಇಲ್ಲಾಂದ್ರೆ ಅದು ಇಟ್ಟ ಜಾಗದೊಳಗನ ತುಕ್ಕ ಹಿಡಿತಿರ್ತೈತಿ. ಸೊ ಇದಕ್ಕೇನು ಅವಶ್ಯಕತೆನೂ ಇಲ್ಲ ನೋಡ್ರಿ, ನಿಮಗೆ ಕಾಣಿಸ್ತಿರ್ಬೋದು. ಈ ಮಷಿನ್ಗೆ ನೀವು ಏನು ಮೇಂಟೆನೆನ್ಸ್ ಮಾಡೋ ಅವಶ್ಯಕತೆನೇ ಇಲ್ಲ. ನಾನು ಒಂದೊಂದು ಸಾರಿ 6-6 ತಿಂಗಳಾಗಿರ್ತೈತಿ ಇದನ್ನು ಯೂಸ್ ಮಾಡೇ. ಯಾಕಂದರೆ ಇದ್ರೊಳಗೆ ನಾವು ಪ್ರತಿಯೊಂದನ್ನು ನೋಡ್ತಿರ್ಬೋದು. ನೀವು ಇಲ್ಲಿ ಎಲ್ಲ ಒಳಗಡೆ ಏನು ಯೂಸ್ ಮಾಡಿದಾರಲ್ಲ, ಇಲ್ಲಿ ಈ ಜಾಗದೊಳಗಾಗಲಿ ಒಳಗಡೆ ಮಷಿನ್ ಒಳಗಾಗಲಿ ಬರೀ ಸ್ಟೀಲನ್ನೇ ಯೂಸ್ ಮಾಡಿರ್ತಾರೆ ಅವರು. ಸೊ ಹಾಗಾಗಿ ತುಕ್ಕ ಹಿಡಿಯೋ ಚಾನ್ಸೇ ಇರೋದಿಲ್ಲ. ನೀವು ಹಾಗೆ ಇಟ್ಟರೂ ಏನೂ ತೊಂದರೆ ಇಲ್ಲ. ಸೊ 10 ಇಯರ್ಸ್ ಆಯಿತು, ಏನೇನೂ ಪ್ರಾಬ್ಲಮ್ ಬಂದಿಲ್ಲ, ಆರಾಮಾಗಿ ತೊಗೋಬೋದು. ನೀವು ಯಾವಾಗಲಾದರೂ ಇಲ್ಲೊಂದು ಡ್ರಾಪ್ ಆಯಿಲ್ ಹಾಕಬೇಕಷ್ಟು ಬಿಟ್ಟರೆ ಇನ್ನೇನು ಮೇಂಟೆನೆನ್ಸ್ ಇದರಲ್ಲಿ ಇಲ್ಲವೇ ಇಲ್ಲ. ಭಾಳ ಜನ ಕೇಳ್ತಿರ್ತಾರೋ ಹೆಂಗೆ ಬಂದತಿ ಅಂತ. ಸೊ ಹಾಗಾಗಿ ನಾನು ನಿಮ್ಗೆ ಲೈಟಾಗಿ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಕೊಡತ್ತೇನೆ ನೋಡಿರಿ. ಈಗ ಲೇಟೆಸ್ಟಾಗಿ ಎಷ್ಟೊಂದು ಬಂದವೆ, ಮತ್ತು ನಾನು ಇದನ್ನು ತೊಗೊಂಡು 10 ವರ್ಷ ಆಯಿತು, ಈಗ ಇನ್ನೂ ಹೊಸ ಬಂದಿರ್ತಾವೆ, ನೀವು ನೋಡ್ಕೊಂಡು ತೊಗೋಬೋದು. ಅದ್ರ ಜೊತೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇವತ್ತು ನಾನು ನಿಮ್ಮ ಜೊತೆ ಒಂದು ವಸ್ತುನ ತೋರಿಸ್ತಾ ಇದ್ದೀನಿ. ನಮ್ಮ ಮತ್ತೆ ಕೊಟ್ಟಿರುವಂತಹ ಅದಕ್ಕೆ ಬೆಲೆನೆ ಕಟ್ಟಕ್ಕಾಗದೇ ಇರುವಂತಹ ಒಂದು ವಸ್ತುನ ತೋರಿಸ್ತಾ ಇದ್ದೀನಿ. ಅದ್ಯಾವುದು ಅಂತ ಬನ್ನಿ ಈಗ ನೋಡೋಣ. ಸೊ ಸ್ನೇಹಿತರೆ, ಈಗ ನಾನು ನಮ್ಮ ಮತ್ತೆ ಕೊಟ್ಟಿರುವಂತಹ ಬೆಲೆ ಬಾಳೋ ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗದೇ ಇರುವಂತಹ ಒಂದು ವಸ್ತುನ ತೋರಿಸ್ತಾ ಇದ್ದೀನಿ. ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ, ಬಟ್ ಆಗಿರಲಿಲ್ಲ. ನೆನ್ನೆ ನಾನು ಮೇಲ್ಗಡೆ ರೂಮಲ್ಲಿ ಇದ್ದಾಗ ನನಗೆ ಸಿಕ್ತದ್ದು, ನಾನು ಸೇಫಾಗಿ ಇಟ್ಟಿದ್ದೆ. ಸೊ ಯಾಕೆ ತೋರಿಸ್ಬಾರ್ದು ನಿಮಗೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ. ನೀವು ಬೆಲೆ ಬಾಳೋ ಗಿಫ್ಟ್ ಅಂದ ತಕ್ಷಣ ಡೈಮಂಡಾ ಗೋಲ್ಡಾ ಅಂತ ಎಲ್ಲ ಯೋಚನೆ ಮಾಡ್ತಾ ಇರ್ತೀರಾ, ಬಟ್ ಅದಕ್ಕಿಂತ ನನಗೆ ಕಾಸ್ಟ್ಲಿ ಅಂತ ಅನಿಸುತ್ತೆ ಇದು. ಅದಕ್ಕಿಂತ ಬೆಲೆ ಬಾಳೋ ವಸ್ತು ಇದು. ಏನಪ್ಪ ಅಂದರೆ ಈಗ ತೋರಿಸ್ತಾ ಇದ್ದೀನಿ ಇದನ್ನು. ನಮ್ಮ ಮತ್ತೆನೆ ಈ ಥರ ಎಲ್ಲ ಒಂದು ಧೋತ್ರದ ಅರಿವೆಯಲ್ಲಿ ಧೋತ್ರದ ಬಟ್ಟೆಯಲ್ಲಿ ಕಟ್ಟಿಟ್ಟು ಹೋಗಿದ್ದರು. ಇದೆ ಅದು. ನಾರ್ಮಲ್ಲಾಗಿ ಉತ್ತರ ಕರ್ನಾಟಕದ ಜನ ನೋಡ್ತಾ ಇರೋರಿಗೆ ಎಲ್ರಿಗೂ ಗೊತ್ತಾಗಿರುತ್ತೆ ಇದು ನೋಡಿದ ತಕ್ಷಣ ಏನು ಅಂತ. ಇದು ಕೌದಿ ಅಂತ ಹೇಳ್ತಾರೆ. ಇದು ಹಾಗೆ ಕೌದಿ ಆಗಿದ್ದರೆ ಏನು ಅನ್ನಿಸ್ತಾ ಇರಲಿಲ್ಲ, ಬಟ್ ಇದೇನಪ್ಪ ಅಂದರೆ ನನ್ನ ಎರಡನೇ ಮಗ ಹುಟ್ಟಿದಾಗ ಅಂದರೆ ತುಂಬ ಆಸೆಪಟ್ಟು ಪಾಪ ಅವರು ನನಗೆ ಇದನ್ನು ಹೊಲ್ದು ಕೊಟ್ಟಿದ್ರು ನೋಡಿ. ಈ ಥರ ಇದೆ. ಕೌದಿ ಅಂದ ತಕ್ಷಣ ಈ ಕಡೆ ಜನಕ್ಕೆ ಅಷ್ಟೊಂದು ಗೊತ್ತಾಗಲ್ಲ, ಈ ಕಡೆ ಮೈಸೂರು ಬೆಂಗಳೂರು ಸೈಡ್ನವ್ರಿಗೆ. ಹಳೆ ಕಾಟನ್ ಬಟ್ಟೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಸೇರಿಸಿ ಕೈಯಿಂದಾನೇ ಹೊಲಿಯೋದಿದ್ದು. ಅವರು ತುಂಬ ಏಜ್ ಆಗಿದೆ, ನಮ್ಮ ಮನೆಯವರೇ ಚಿಕ್ಕ ಮಗ, ಹಾಗಾಗಿ ಸ್ವಲ್ಪ ಏಜ್ ಆಗಿದೆ ಅವ್ರಿಗೆ, ಬ್ಯಾಕ್ ಪೇನ್ ಎಲ್ಲ ಬರ್ತಾ ಇರುತ್ತೆ. ನಾನು 2ನೇ ಪ್ರೆಗ್ನೆಂಟ್ ಇದ್ದಾಗ ಅವ್ರಿಗೆ ತುಂಬಾ ಖುಷಿಯಾಗಿತ್ತು, ನಮ್ಮ ಮಾವ ಹೇಳ್ತಾ ಇದ್ರು. ಈಗ ಇಲ್ಲ ಅವರು, ಅಂದರೆ ನಮ್ಮ ಚಿಕ್ಕ ಮಗ 6 ಮಂತ್ಸ್ನ ಅವನು ಇದ್ದಾಗ ತಿರ್ಕೊಂಡ್ರು. ಆ ಟೈಮಲ್ಲಿ ನಮ್ಮ ಮಾವ ನಂಗೆ ಹೇಳೋರು, ನಿಮ್ಮ ಮತ್ತೆ ಅಂದರೆ ನಾನು ಆಯಿ ಅಂತ ಕರೆಯೋದು, ಆಯಿ ಇದನ್ನು ತುಂಬ ಆಸೆಪಟ್ಟು ಹೊಲಿದ್ದಾರು, ಹೊರಗಡೆ ಕೂತ್ಕೊಂಡು ಯಾವಾಗಲೂ ಕಟ್ಟಿ ಮ್ಯಾಲೆ ಹೊಲ್ಕೊಂಡು ಕೂತ್ಕೊಳ್ತಿದ್ರು, ಭಾಳ ಆಸೆಪಟ್ಟು ಹೊಲಿದ್ದಾರು. ಯಾರಾದರೂ ಹೋಗೋರು ಬರೋರು ಕೇಳಿದ್ರೆ ನನ್ನ ಮೊಮ್ಮಗಗೆ ಹೊಲಿಯತ್ತೇನೆ ಅಂತ ಹೇಳ್ತಿದ್ರು, ಭಾಳ ಆಸೆಪಟ್ಟು ಹೊಲಿದ್ದಾಳೆ ಆಯಿ ಅಂತ ಅಜ್ಜ ಯಾವಾಗಲೂ ಹೇಳೋರು ನನಗೆ. ನೋಡಿರಿ ಈ ಥರ ಐತಿ. ಮೇನ್ ಏನಂದ್ರೆ ಅವರು ಆಸೆಪಟ್ಟು ಅಷ್ಟು ಪ್ರೀತಿಯಿಂದ ಅಷ್ಟು ಬ್ಯಾಕ್ ಪೇನ್ ಇದ್ರೂ ಅವ್ರು ಎರಡನೇ ಮೊಮ್ಮಗಿಗೆ ಹೊಲ್ದು ಕೊಟ್ಟಾರಲ್ಲ, ಅದಕ್ಕೆ ಬೆಲೆ ಕಟ್ಟೋಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಅಷ್ಟು ಏಜ್ ಆದರೂ ಸಹಿತ ನನ್ನ ಮೊಮ್ಮಗ ಅಂತ ಅಷ್ಟು ಪ್ರೀತಿಯಿಂದ ಅವರು ಕೂತ್ಕೊಂಡು ಇದನ್ನು ಕಂಟಿನ್ಯೂಸ್ ಆಗಿ ಒಂದು 15 ದಿವಸದಲ್ಲೇ ಏನೋ ಮುಗಿಸಿದಾರ ಅನ್ನಿಸ್ತೈತಿ ಇದನ್ನು. ನೋಡಿರಿ ಈ ಥರ ಐತಿ. ಭಾಳ ಖುಷಿ ಆಗ್ತಿ. ನಾನು ಆಯಿಗೆ ಯಾವಾಗಲೂ ಹೇಳ್ತಿರ್ತೇನೆ, ಆಯಿ ಇದನ್ನು ನಾನು ನನ್ನ ಮೊಮ್ಮಕ್ಕಳಿಗೆ ಕೊಡ್ತೇನೆ, ಹಾಗಾಗಿ ಇದನ್ನು ಸೇಫಾಗಿ ಇಟ್ಕೊತಾನೆ ಅಂತ ಹೇಳಿದ್ನಿ ಲಾಸ್ಟ್ ಟೈಮ್ ಬಂದಾಗ. ಅವ್ರಿಗೆ ಭಾಳ ಖುಷಿ ಆಗಿಬಿಡ್ತು. ಸೊ ಹಾಗಾಗಿ ಅವರು ಈ ಬಟ್ಟೆಯೊಳಗೆ ಕಟ್ಟಿಟ್ಟು ಹೋಗಿದ್ದಾರೆ. ನನಗೆ ಗೊತ್ತೇ ಇಲ್ಲ, ನಾನು ಹಂಗೆ ಮಡಚಿಟ್ಟಿದ್ನಿ, ಬಟ್ ನಾನು ಆ ಥರ ಹೇಳಿದ ತಕ್ಷಣ ಅವ್ರಿಗೆ ಇನ್ನೂ ಖುಷಿಯಾಯಿತು. ಸೊ ಅವರಿಗೆ ಖುಷಿಯಾಗಿ ಅವರು ಹೋಗಬೇಕಾದ್ರೆ ಈ ಬಟ್ಟೆಯೊಳಗೆ ಕಟ್ಟಿಟ್ಟು ಹೋಗಿದ್ರು. ನಾನು ಮುಂದಿನ ಜನ್ರೇಷನ್ ಕೊಡ್ತಾನಂದ ತಕ್ಷಣ ಅವ್ರಿಗೆ ಇನ್ನೂ ಖುಷಿಯಾಗಿಬಿಡ್ತು. ಸೊ ನನ್ನ ಪ್ರಕಾರ ಈ ಕೌದಿಗೆ ಬೆಲೆ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ. ಗೋಲ್ಡು ಸಿಲ್ವರ್ಗೆಲ್ಲ ಬೆಲೆ ಕಟ್ಬೋದು, ಬಟ್ ಅವ್ರ ಪ್ರೀತಿಗೆ ಬೆಲೆ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ. ಸೊ ತುಂಬ ದಿನದಿಂದ ಅಂದ್ಕೊಳತ್ತಿದ್ದೆ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋನು, ನಮ್ಮ ಮತ್ತೆ ಕೊಟ್ಟಿರುವಂತಹ ಈ ಪ್ರೀತಿ ಕೌದಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋನು ತೋರಿಸೋನು ಅಂತ, ಬಟ್ ಆಗಿರಲಿಲ್ಲ. ಸೊ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ನನ್ನ ಪುಟ್ಟ ವ್ಲಾಗ್ನ.
ಆದಷ್ಟು ನಾನು ಪುಟ್ಟದಾಗಿ ಮಾಡಿದ್ದೀನಿ, ಯಾಕಂದರೆ ನಿಮಗೆಲ್ಲ ಬೋರ್ ಆಗಬಾರ್ದು ಅಂಥೇಳಿ ನಾನು ಆದಷ್ಟು ಚಿಕ್ಕ ಚಿಕ್ಕದಾಗಿರೋ ವ್ಲಾಗನ್ನ ಮಾಡ್ತಾ ಇರ್ತೀನಿ. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿರ್ತೀನಿ. ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಸಿಗೋಣ ಆದಷ್ಟು ಬೇಗ ಮುಂದಿನ ವ್ಲಾಗ್ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್.